ಸರ್, ನೀವು ಈಗಾಗಲೇ ಸಾಕಷ್ಟು ರೇಸ್ಗಳಲ್ಲಿ ಭಾಗಿಯಾಗಿದ್ದೀರಿ, ಎಷ್ಟೋ ಪಿಚ್ಗಳನ್ನು ನೋಡ್ಬಿಟ್ಟಿದ್ದೀರಿ, ಆದರೆ ಈ ಪಿಚ್ಚು ಆ ಎಲ್ಲ ಪಿಚ್ಗಳಿಗಿಂತ ಎಷ್ಟು ವಿಶೇಷ ಅನಿಸುತ್ತೆ ನಿಮಗೆ? ವಿಶೇಷ ಅಂದರೆ ಎಲ್ಲ ಪಿಚ್ಗಳು ನೀವು ಸಾಧಾರಣವಾಗಿ ನೋಡಿರ್ಬೋದು, ಎಲ್ಲರೂ ಮಾಡ್ತಾರೆ, ಅಂದರೆ ಸ್ವಲ್ಪ ಏರು ಪೇರು ಇದ್ದೇ ಇರ್ತವೆ. ಆದರೆ ನೀವು ಈ ಪಿಚ್ಚಲ್ಲಿ ವಿಶೇಷತೆ ಏನು ನೋಡಬೇಕು ಅಂದರೆ, ನೀವು ಬೆಂಗಳೂರಿಗೆ ಆಗಾಗ ಏನಾದ್ರು ಬಂದರೆ ನೈಸ್ ರೋಡ್ ನೋಡಿರ್ತೀರಲ್ವ, ಎಲ್ಲ ನೋಡಿ ನೈಸ್ ರೋಡ್ ಹಂಗೆ ಐತೆ, ಎಲ್ಲಾದರೂ ಒಂದು ಉಬ್ಬಿಲ್ಲ ತುಬ್ಬಿಲ್ಲ, ಒಂದೇ ಲೆವೆಲಿಗಿದೆ, ಒಂದೇ ಮಟ್ಟಕ್ಕೈತೆ. ಅಂದರೆ ಆಮೇಲೆ ಅತಿ ಅಪ್ಪು ಇಲ್ಲ. ಈಗ ನೀವು ನಿಂತ್ಕೊಂಡು ನೋಡ್ಬೋದು ಹೆಂಗೆ ಕಾಣ್ತೀನಿ ನಿಮಗೆ. ನೈಸ್ ರೋಡ್ಗಿಂತ ಹೆಚ್ಚಾಗೈತೆ, ನೈಸ್ ರೋಡ್ ಥರನೇ ಮಾಡಿದ್ದೀವಿ, ನೈಸ್ ರೋಡ್ ಥರನೇ ಐತೆ ಇದು. ಈ ಭೂಮಿ ಸ್ವಲ್ಪ ಅಂಟು ಭೂಮಿ, ನೀರು ಬಿದ್ದರೆ ಸ್ವಲ್ಪ ಇದಾಗುತ್ತೆ ಆ ಭೂಮಿ. ಅದನ್ನು ಅದಾಗೊಳ್ಸೋಕ್ಕೆ ಹೆಚ್ಚು ಕಮ್ಮಿ ಅಂದರೂ ಒಂದು 15 ದಿವಸ ಆಯಿತು. 15 ದಿವಸ ಇಲ್ಲಿದ್ದ ಕಲ್ಲು ಮುಳ್ಳು ಎಲ್ಲ ತೆಗ್ದು ಗಿಡ ಗೆಂಟೆ ಎಲ್ಲ ತೆಗ್ದು ನೀಟ್ ಮಾಡೋದಕ್ಕೆ ಒಂದು 15 ದಿವಸ ಆಗೈತೆ. 15 ದಿವಸ ಶ್ರಮಕ್ಕೆ ಪ್ರತಿಫಲ ಈಗ ನೈಸ್ ರೋಡ್ ಆಗೈತೆ. ಸೊ ಈ ಪಿಚ್ಚು ಎಷ್ಟು ಅಗಲ ಇದೆ ಮತ್ತು ಎಷ್ಟು ಉದ್ದ ಇದೆ ಸರ್? ಈ ಪಿಚ್ಚು ಉದ್ದ ಬಂದು 230 ಮೀಟ್ರ್ ಐತೆ. 200 ಮೀಟ್ರು ಸ್ಪರ್ಧೆಗೆ ಇಟ್ಟಿರೋದು, 230 ಮೀಟ್ರು ಪೂರ್ತಿ ಲೆವೆಲ್ ಮಾಡಿ ಇದು ಮಾಡಿ ನೀಟ್ ಮಾಡಿ ಇದು ಮಾಡಿರೋದು. ಮುಂದೆ ಕಂಟ್ರೋಲ್ಗೆ ಅಂದ್ಬಿಟ್ಟು ಒಂದು 50 ಮೀಟ್ರು ಎಕ್ಸ್ಟ್ರಾ ಕ್ಲೀನ್ ಮಾಡಿದ್ದೀವಿ. ಮತ್ತು ಇದು ಅಗಲ ಬಂದು ಒಂದು ಸೈಡು 40-40 ಮೀಟ್ರ್ ಬರುತ್ತೆ, 80 ಮೀಟ್ರ್ ಅಗಲ ಬರುತ್ತೆ. ಈ ಇದನ್ನು ಈ ವ್ಯವಸ್ಥೆ ಬ್ಯಾರಿಗೇಟ್ ವ್ಯವಸ್ಥೆ ಮಾಡಿರೋದು ಎಲ್ಲ ನೀಟಾಗಿ ನೋಡಿ, ಎಲ್ಲ ಡಿಸೈನಾಗಿ ಹೆಂಗೆ ಮಾಡಿದರೆ. ಇದನ್ನು ಮಾಡಿರೋದು ಪಾಂಡುಪುರ ಮಧುವಣ ಅಂತ, ಅವ್ರಿಗೆ ಸಂತೋಷ್ ಅಣ್ಣವ್ರು ಕೊಟ್ಟಿದ್ದು. ಎಲ್ಲ ನೀಟಾಗಿ ಯಾವ್ಯಾವ ಪ್ಲ್ಯಾನಲ್ಲಿ ಹೇಳಿದ್ದು ಅದೇ ಅದಕ್ಕಿಂತ ಹೆಚ್ಚಾಗೇ ಮಾಡಿದ್ದಾರೆ. ಒಟ್ಟಿನಲ್ಲಿ ಏನು ಕುಂದು ಕೊರತೆ ಬರ್ದಂಗೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ. ಸ್ಟೇಜಿನ ವ್ಯವಸ್ಥೆ ಯಾವ ಥರ ಇದೆ? ಸ್ಟೇಜಿನ ವ್ಯವಸ್ಥೆ ಅಂದರೆ ಅಲ್ಲಿ ಒಂದು ಚಿಕ್ಕದಾಗೊಂದು ಐತೆ, ಅದು ಅಂದರೆ ಇಲ್ಲಿ ಗ್ರಾಮದೇವತೆ ಸಪ್ಲಮ್ಮದೇವಿ ಬರ್ತಾರಲ್ಲ, ಅದನ್ನು ಇಡೋಕ್ಕೆ ಅಂತ ಅದೊಂದು ಚಿಕ್ಕದಾಗಿ ಮಾಡಿರೋದು. ಮತ್ತು ಬಸಪ್ಪನವ್ರು ಬರ್ತಾರಲ್ಲ, ಅದನ್ನು ಇಡೋಕ್ಕೆ ಅಂತ ಅದು ಆ ವ್ಯವಸ್ಥೆ ಮಾಡಿರೋದು. ಇದು ದೊಡ್ಡ ಸ್ಟೇಜ್ ಮಾಡಿರೋದು. ಇದನ್ನು VIP ಗಳಿಗೆ ಇದನ್ನ ನೀವು ನೋಡ್ತಾ ಇದ್ರಲ್ಲ, ಇದನ್ನು ಮಾಡಿರೋದು ಗೆಸ್ಟ್ಗಳಿಗಾಗಿ. ಮತ್ತು ಸ್ಪರ್ಧಾಳುಗಳಿಗೆ ಒಂದು ಈಗ ಅಲ್ಲಿ ದೂರದಿಂದ ಬಂದಿರ್ತಾರೆ, ಅವ್ರು ಬಂದಿರೋದಕ್ಕೆ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸೋ ಥರ ಮಾಡೋಕ್ಕೋಸ್ಕರ ಅಂತಲೇ ಇದನ್ನು ಈ ಸ್ಟೇಜ್ನ ವ್ಯವಸ್ಥೆ ಮಾಡಿರೋದು. ಸರ್, ನಾವೀಗ ರೇಸ್ ಪಿಚ್ನಲ್ಲಿ A ಟೀಮ್ ಮತ್ತು B ಟೀಮ್ ಅಂತ ನೀವು ಹಾಕಿದ್ದೀರಿ, ಏನಿದು ಸರ್ A ಮತ್ತು B ಅಂತ ಹೇಳಿದ್ರೆ? ಅಂದರೆ ಈಗ ನೀವು ಎಲ್ಲ ಕಡೆ ನೋಡಿರ್ಬೋದು ಲೀಗ್ ಮ್ಯಾಚ್ಗಳು ನಡೆಯಲ್ವಾ, ಅದೇ ಥರ ಇಲ್ಲೂ ನಡೆಯೋದು. ಹಾಗಾಗಿ ಎರಡು ಟ್ರ್ಯಾಕಲ್ಲಿ ಒಂದೊಂದು ಗಾಡಿಗಳು ಓಡ್ತವೆ, ಅದನ್ನು ನಾವು ಲ್ಯಾಟ್ರಿ ಮುಖಾಂತರ ಆರಿಸ್ತೀವಲ್ಲ, ಅದನ್ನು ಒಂದು ಗಾಡಿ A ಟ್ರ್ಯಾಕಲ್ಲಿ ಓಡಬೇಕು, ಒಂದು ಗಾಡಿ B ಟ್ರ್ಯಾಕಲ್ಲಿ ಓಡಬೇಕು. ಯಾವ ಗೆಲ್ತವೆ ಅದನ್ನು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫಿಕೇಷನ್ ಆಯ್ತವೆ, ಸೋತು ಅಂತ ಹೊರಗಡೆ ಹೋಗ್ತವೆ. ಹಾಗಾಗಿ A ಟ್ರ್ಯಾಕ್ B ಟ್ರ್ಯಾಕ್ ಮಾಡಿರೋದು. ಎಷ್ಟು ರೌಂಡ್ಗಳಿರುತ್ತೆ ಸರ್? ಅಂದರೆ ರೌಂಡ್ಗಳು ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ರಾಸುಗಳು ಎಷ್ಟು ಜೊತೆ ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಮಿನಿಮಮ್ ಅಂದರೆ ಈಗ ಒಂದು 6-7 ರೌಂಡ್ ಆಗ್ಬೋದು ಫೈನಲ್ಗೆ, ಪ್ರಥಮ ನೋಡೋಕ್ಕೆ ಒಂದು 7 ರೌಂಡ್ ಆಗ್ಬೋದು. ಸೊ ಈ ಒಂದು ಸ್ಪರ್ಧೆ ಆಯೋಜನೆ ಮಾಡಿರೋದೇ ಹಳ್ಳಿಕಾರ್ ತಳಿಯನ್ನು ರಕ್ಷಣೆ ಮಾಡಬೇಕು, ಹಾಗೆ ಇನ್ನಷ್ಟು ರೈತರು ಈ ಒಂದು ಹಳ್ಳಿಕಾರ್ ತಳಿಯ ರಾಸುಗಳನ್ನ ಸಾಕಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ. ಅದ್ರ ಬಗ್ಗೆ ಏನು ಹೇಳ್ತೀರಿ, ಹೇಗೆ ಅನಿಸುತ್ತೆ ನಿಮಗೆ? ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂದರೆ, ಈಗ ರಾಸು ನಶಿಸಿ ಹೋಗ್ತೈತಿ, ಈಗ ಅದನ್ನು ನೋಡ್ತಾ ಇಲ್ಲ, ದನ ಸಾಕೋರು ಇಲ್ದಂಗಾಗೋರೆ ಕಟ್ಕೊಂಡು ಉಳಕ್ ಹೋಯ್ತಿದ್ರು. ಈಗ ಟ್ರ್ಯಾಕ್ಟರ್ ಬಂದವಲ್ಲ, ಈಗ ದನ ಸಾಕೋರು ಇಲ್ಲ, ದನ ಕಟ್ಟೋರು ಇಲ್ಲ, ಗದ್ದೆ ಉಳೋರೇ ಇಲ್ಲ. ಅದೊಂದು ಉಳಿಸ್ಬೇಕು ಅಂತ ಸಂತೋಷ್ ಅಣ್ಣವ್ರು ಒಂದು ಪ್ರಯತ್ನ ಪಡ್ತಾವ್ರೆ, ಆ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸ್ತಾ ಇದೀವಿ ಅಷ್ಟೇ. ಸೊ ನಾಳೆ ರೇಸ್ಗೆ ಈಗ ಪಿಚ್ ಎಲ್ಲ ಸಿದ್ಧ ಆಗಿದೆ, ಪಿಚ್ ಎಲ್ಲ ರೆಡಿ ಆಗಿದೆ ಈಗ. ಸೊ ಮೊದಲು ಈ ಒಂದು ಮೈದಾನ ಹೇಗಿತ್ತು, ಯಾವ ರೀತಿಯಾಗಿ ಈ ಒಂದು ಹಂತಕ್ಕೆ ತಗೊಂಡು ಬರಬೇಕು ಅಂದರೆ ಏನೇನೆಲ್ಲ ಮಾಡಿದ್ರಿ, ಸೊ ಈ ಹಂತಕ್ಕೆ ತರಬೇಕಾದ್ರೆ ನಿಮ್ಮ ಶ್ರಮ ಹೇಗಿತ್ತು? ನಮ್ಮ ಶ್ರಮದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ, ನಮ್ಮ ಶ್ರಮಕ್ಕಿಂತ ಜನಗಳ ಸಪೋರ್ಟ್ ಹಂಗಿತ್ತು. ಈ ಕೊಳ್ತೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಸ್ನೇಹಿತರು ಎಲ್ಲ ಸೇರಿ ಮಾಡಿರೋದು, ನಮ್ಮಿಂದೇನಲ್ಲ ಎಲ್ಲ ಸೇರಿ ಮಾಡಿರೋದು, ಎಲ್ಲ ಸೇರಿ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಮಾಡಿರೋದು. ಇಲ್ಲಿ ಹಳ್ಳಿ ಕರ್ತಲಿ ಉಳಿಸ್ಬೇಕು ಬೆಳೆಸ್ಬೇಕಂತ ಇದು ಮಾಡಿರೋದು. ಇದಕ್ಕೆಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ಅವರೇ ಬಂದು ನಿಂತ್ಕೊಂಡು ಮಾಡಿರೋದೇ ಹೊರತು ನಾವು ವಾಲಂಟಿಯರ್ಸ್ ಇದು ಮಾಡಿಲ್ಲ. ಎಲ್ಲ ಅವರೇ ವಾಲಂಟಿಯರ್ಗೆ ಬಂದು ಪ್ರತಿಯೊಂದು ನಿಂತ್ಕೊಂಡು ನಾವು ಇಂಥದ್ದು ಮಾಡ್ತೀವಿ ಇಂಥದ್ದು ಮಾಡ್ತೀವಿ ಅಂತ ಅವರವರೇ ಒಪ್ಕೊಂಡು ಮಾಡಿರೋದು, ಇದರಿಂದ ಏನಿಲ್ಲ. ಸೊ ಈ ಒಂದು ಸ್ಪರ್ಧೆಯಲ್ಲಿ ನಿಮಗೆ ಯಾವ ಜವಾಬ್ದಾರಿ ವಹಿಸಲಾಗಿದೆ, ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದೀರಿ? ನಮಗೆ ಅವರು ಏನು ಜವಾಬ್ದಾರಿ ಕೊಟ್ಟಿರೋ ಅದೆಲ್ಲ ಮಾಡಿದ್ದೀವಿ. ಅಂದರೆ ಸಂತೋಷ್ ಅಣ್ಣವ್ರು ಹೇಳಿದ್ದು ಗಾಡಿಗಳು ಸ್ವಲ್ಪ ನಮ್ಗೆ ಅದು ಗೊತ್ತಿರೋದ್ರಿಂದ ಗಾಡಿಗಳು ಮತ್ತು ಅವೆಲ್ಲ ರೆಡಿ ಮಾಡಿಕೊಡ್ರಪ್ಪ ಅಂತ ಹೇಳಿದರು. ಅವನ್ನೆಲ್ಲ ಗಾಡಿ ನೊಗ ಕಡ್ಗುಟ ಎಲ್ಲ ರೆಡಿಯಾಗಿ ನಿಂತೈತೆ, ನೀವಾಗಲೇ ನೋಡಿದ್ರಿ, ಎಲ್ಲ ರೆಡಿಯಾಗೈತೆ. ನಮ್ಮ ಜವಾಬ್ದಾರಿ ನಾವು ಮುಗಿಸಿದ್ದೀವಿ. ಮುಂದೆ ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲ್ಯಾಟ್ರಿ ಗಿಟ್ರಿ ಹಾಕಿ ಸ್ಪರ್ಧೆ
ಶುರು ಮಾಡ್ಬೇಕಾರೆ ನೀವು ಬಂದಂತಹ ಹಸುಗಳಿಗಿರ್ಬಹುದು ರೈತರಿಗಿರ್ಬಹುದು ಯಾವ ರೀತಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೀರಿ? ಈ ದನಗಳು ಉಳ್ಕೊಳ್ಳೋಕ್ಕೆ ಅದಕ್ಕೆ ಆದಂಥ ಸಪ್ರೇಟು ಶೆಡ್ ಹಾಕೈತೆ, ಇನ್ನು ಮತ್ತು ಜನಗಳು ಉಳ್ಕೊಳ್ಳೋಕ್ಕೂ ಸಪ್ರೇಟು ವ್ಯವಸ್ಥೆ ಮಾಡೈತೆ, ಊಟದ ವ್ಯವಸ್ಥೆ ಐತೆ, ಬಂದವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಐತೆ, ಯಾರು ಹೊಸ್ಕೊಂಡು ಹೋಗೋದು ಇಲ್ಲ, ಊಟಕ್ಕೆ ಮತ್ತು ಮಲಗೋಕ್ಕೆ ಎಲ್ಲ ವ್ಯವಸ್ಥೆ ಐತೆ, ದನಗಳಿಗೆ ಮೇವು ನೀರು ಇದು ಎಲ್ಲ ರೆಡಿ ಐತೆ. ನೋಡಿ ಎಲ್ಲ ಎಲ್ಲ ಹೆಂಗೆ ನಿಂತವೆ ಅಂತ, ಎಲ್ಲ ಚಳಿ ಆಗುತ್ತೆ ಅಂತ ಲೈಟ್ ಗೀಟ್ ಎಲ್ಲ ಹಾಕ್ಸಿದ್ದೀವಿ, ಬೆಚ್ಚಗಿರಬೇಕು. ಲೈಟ್ ಅರೇಂಜ್ಮೆಂಟ್ ಎಲ್ಲ ಹೇಗಿದೆ ಅಂತ? ಲೈಟ್ ಅರೇಂಜ್ಮೆಂಟ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ಲೈಟ್ ಅರೇಂಜ್ಮೆಂಟು ಈಗ ಎರಡು ಜನ್ರೇಟ್ರ್ಗಳಿವೆ, ಅದರಿಂದ ಈ ಟ್ವೆಂಟಿ ಫೋರ್ ಅವರ್ಸು ಲೈಟ್ ಇದ್ದೇ ಇರ್ತದೆ ಇಲ್ಲಿ, ಲೈಟು ಪ್ರಾಬ್ಲಮ್ ಬರಬಾರ್ದು ಅಂತಲೇ ಎರಡು ಮೂರು ಜನ್ರೇಟ್ರ್ ಇವೆ. ನೈಟ್ ಕೂಡ ರೇಸ್ ಇರುತ್ತಾ? ಅದೇ ಸ್ಪರ್ಧೆ ಹೇಗೆ ನಡೆಯುತ್ತೆ ಏನು, ನೈಟ್ ಅಷ್ಟು ನಡೆಯೋದಿಲ್ಲ, ಬೇಗ ಮುಗಿಯುತ್ತೆ ಅಂದ್ಕೊಂಡಿದ್ದೀವಿ, ಏನಾದರೂ ಆದರೂ ಲೇಟ್ ಆದರೂ ನೈಟು ನಡೆಯುತ್ತೆ, ಒಂದು 10 ಗಂಟೆಗಂಡು ನಡಿಬೋದು ಅಂತ ಅಂದಾಜು ಮಾಡಿದ್ದೀವಿ ಅಷ್ಟೇ, ಅದ್ರ ಮೇಲೇನು ಆಗೋಲ್ಲ, ಬೇಗ ಮುಗಿಸ್ಬೇಕು ಈಗ ಯಾಕೆಂದರೆ ಮಳೆ ವಾತಾವರಣ ಇರೋದ್ರಿಂದ ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಸುಗಳಿಗೆ ನೀವೇ ಏನಾದರೂ ಹುಲ್ಲು ಅಥವಾ ಮೇವಿನ ವ್ಯವಸ್ಥೆ ಮಾಡಿದ್ದೀರಾ? ಹೌದೌದು, ನಾವು ಹುಲ್ಲು ಮತ್ತು ನೀರು ಮಾತ್ರ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಅವಕ್ಕೆ ಅವರು ಈಗ ಕೆಲವರು ಅವು ಒಬ್ಬೊಬ್ಬರು ಒಂದೊಂಥರ ವೆರೈಟಿ ವೆರೈಟಿ ತಿಂಡಿ ಕೊಡ್ತಾ ಇರ್ತಾರೆ, ಅವು ಎಲ್ಲ ಅವರೇ ತರಬೇಕು. ಸೊ ಹೇಗಿದೆ ರೈತರ ರೆಸ್ಪಾನ್ಸು ಮಾತನಾಡಿದ್ರೆ ಅವ್ರ ಜೊತೆ? ಈಗ ಬಂದಿರೋರೆಲ್ಲ ಎಲ್ಲ ಖುಷಿ ಖುಷಿಯಾಗಿ ಅವರೆ, ಇನ್ನು ನಾಳೆ ಬರ್ತಾರಲ್ಲ ಅವ್ರನ್ನ ಏನಂತಾರೆ ತಿಳ್ಕೋಬೇಕಷ್ಟೆ. ಸುಮಾರು ಈ ಸ್ಪರ್ಧೆಗೆ ಎಷ್ಟು ಜನ ಭಾಗವಹಿಸಬಹುದು? ಈ ಸ್ಪರ್ಧೆಗೆ ಆಲ್ರೆಡಿ ಈಗ ಹಸುಗಳು ವಿಭಾಗದಲ್ಲಿ ಒಂದು 60-70 ಜೊತೆ ಬಂದಿದ್ದಾವೆ, ಇನ್ನೂ ಬರೋವವೆ.